ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವು ಆಗಾಗ ಊಟ ತಿನ್ನುವುದಕ್ಕೆ ಅಂತ ರೆಸ್ಟೋರೆಂಟ್ಗಳಿಗೆ ಹೋಗ್ತಿರ್ತೀವಿ. ಅಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಏನಾದರೂ ಡಿಫ್ರೆಂಟ್ ಥೀಮ್ ಕಾಣಿಸಿತು ಅಂದರೆ ವಾವ್, ಈ ರೆಸ್ಟೋರೆಂಟ್ ಸೂಪರ್ ಆಗಿದೆ ಅಂತ ಅಂದುಕೊಳ್ತೀವಿ. ಇನ್ನು ನಿಮ್ಮೆಲ್ಲರಿಂದ ವಾವ್ ಅಂತ ಅನಿಸುವುದಕ್ಕೆ ಈ ದುನಿಯಾದಲ್ಲಿರುವ ಕೆಲವು ಕ್ರೇಜಿ, ಸೂಪರ್ ಡೂಪರ್, ಮೈಂಡ್ ಬ್ಲೋವಿಂಗ್ ರೆಸ್ಟೋರೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಂಬರ್ ಒನ್, ಬರ್ಡ್ಸ್ ನೆಸ್ಟ್ ರೆಸ್ಟೋರೆಂಟ್, ಥೈಲ್ಯಾಂಡ್. ನಾವು ಮನುಷ್ಯರೆಲ್ಲರೂ ಪಕ್ಷಿಗಳ ರೀತಿ ಫ್ರೀಡಮ್ ಆಗಿ ಇರಬೇಕಂತ ಅಂದುಕೊಳ್ತೀವಿ. ಸೇಮ್ ಇಂತಹ ಥೀಮ್ನಿಂದಲೇ ಥೈಲ್ಯಾಂಡ್ನಲ್ಲಿ ಸೋನಾವಾಕಿರಿ ಎಕೋ ರೆಸಾರ್ಟ್ನಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಅದರ ಹೆಸರೇ ಬರ್ಡ್ಸ್ ನೆಸ್ಟ್ ರೆಸ್ಟೋರೆಂಟ್. ಇದರ ಸ್ಪೆಷಾಲಿಟಿ ಏನು ಅಂದರೆ, ಪಕ್ಷಿಗಳು ಮರದ ಮೇಲೆ ಗೂಡು ಕಟ್ಟಿಕೊಂಡ ಹಾಗೆಯೇ ದೊಡ್ಡ ದೊಡ್ಡ ಮರಗಳ ಮೇಲೆ ಕಟ್ಟಿಗೆಗಳಿಂದ, ಬಿದಿರಿನಿಂದ ಗೂಡುಗಳನ್ನು ಕಟ್ಟಿದ್ದಾರೆ. ಅದರಲ್ಲಿಯೇ ಕುರ್ಚಿ, ಟೇಬಲ್ ಎಲ್ಲವೂ ಇರುತ್ತವೆ. ಕಸ್ಟಮರ್ಗಳನ್ನು ಮರದ ಮೇಲೆ ಹತ್ತಿಸಿ ಆ ಗೂಡಿನಲ್ಲಿ ಕೂರಿಸುತ್ತಾರೆ. ವೈಟರ್ ಕಸ್ಟಮರ್ ಆರ್ಡರ್ ಮಾಡಿದ ಫುಡ್ ಅನ್ನು ಮರದ ಮೇಲೆಯೇ ತೆಗೆದುಕೊಂಡು ಹೋಗಿ ಸರ್ವ್ ಮಾಡುತ್ತಾನೆ. ಈ ರೆಸ್ಟೋರೆಂಟ್ಗೋಸ್ಕರವೇ ತುಂಬಾ ಮಂದಿ ಜನರು ಥೈಲ್ಯಾಂಡ್ನಲ್ಲಿನ ಈ ಸೋನಾವಾಕಿರಿ ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ನಂಬರ್ ಟೂ, ಲಬಸೇನ್ ವಾಟರ್ಫಾಲ್ ರೆಸ್ಟೋರೆಂಟ್, ಫಿಲಿಪೈನ್ಸ್. ಇಂತಹ ರೆಸ್ಟೋರೆಂಟ್ನ ನೀವು ಯಾವತ್ತೂ ನೋಡಿರುವುದಿಲ್ಲ ಅಂತ ಅಂದುಕೊಳ್ತೀನಿ. ಯಾಕೆಂದರೆ ಈ ರೆಸ್ಟೋರೆಂಟ್ ವಾಟರ್ಫಾಲ್ನ ಮಧ್ಯದಲ್ಲಿ ಇರುತ್ತದೆ. ಅದಕ್ಕೇನೆ ಈ ರೆಸ್ಟೋರೆಂಟ್ ತುಂಬಾ ಫೇಮಸ್ ಆಗಿದೆ. ವಾಟರ್ಫಾಲ್ ಕೆಳಗಡೆ ನೀರಿನಲ್ಲಿ ಟೇಬಲ್ ಚೇರ್ಗಳನ್ನು ಹಾಕಿ ಕಸ್ಟಮರ್ಗಳಿಗೆ ಫುಡ್ಡನ್ನು ಸರ್ವ್ ಮಾಡುತ್ತಾರೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ನೀರಿನಲ್ಲಿ ಆಟ ಆಡಿಕೊಂಡು ಫುಡ್ಡನ್ನು ತಿನ್ನುತ್ತಾ ಎಂಜಾಯ್ ಮಾಡುತ್ತಾರೆ. ನಿಜ ಹೇಳಬೇಕಂದ್ರೆ ಈ ವಾಟರ್ಫಾಲ್ನಲ್ಲಿ ಆಟ ಆಡಿಕೊಳ್ಳುವುದಕ್ಕೋಸ್ಕರವೇ ಇಲ್ಲಿ ಫುಡ್ಡನ್ನು ತಿನ್ನುವುದಕ್ಕೆ ಬರುತ್ತಾರೆ. ಈ ರೆಸ್ಟೋರೆಂಟ್ ಎಷ್ಟೊಂದು ಫೇಮಸ್ ಅಂದರೆ, ಇಲ್ಲಿ ಫುಡ್ನ ತಿನ್ನಬೇಕು ಅಂದರೆ ಎರಡು ಮೂರು ದಿನಗಳ ಮುಂಚೆಯೇ ಟೇಬಲ್ನ ಬುಕ್ ಮಾಡ್ಕೋಬೇಕು. ನಂಬರ್ ತ್ರೀ, ಟ್ವಿನ್ ಸ್ಟಾರ್ಸ್ ರೆಸ್ಟೋರೆಂಟ್, ರಷ್ಯಾ. ಯಾವುದಾದರೂ ರೆಸ್ಟೋರೆಂಟ್ಗಳಲ್ಲಿ ಪೆಗ್ ಹೊಡೆದ್ರೆ ಕಿಕ್ ಹತ್ತಿ ಒಬ್ಬರು ಇಬ್ಬರ ಹಾಗೆ ಕಾಣಿಸುತ್ತಾರೆ. ಆದರೆ ಈ ರೆಸ್ಟೋರೆಂಟ್ನ ಸ್ಪೆಷಾಲಿಟಿ ಏನು ಅಂದರೆ, ಪೆಗ್ ಹಾಕದೇನೆ ಒಬ್ಬರು ಇಬ್ಬರ ಹಾಗೆ ಕಾಣಿಸುತ್ತಾರೆ. ಯಾಕೆಂದರೆ ಈ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವವರೆಲ್ಲರೂ ಐಡೆಂಟಿಕಲ್ ಟ್ವಿನ್ಸ್ ಇರುತ್ತಾರೆ. ನೋಡುವುದಕ್ಕೆ ಸೇಮ್ ಜೆರಾಕ್ಸ್ ಕಾಪಿಯ ರೀತಿಯೇ ಇರುತ್ತಾರೆ. ಹೀಗೆ ತುಂಬ ಮಂದಿ ಟ್ವಿನ್ಸ್ ಅನ್ನು ಒಂದೇ ಸಾರಿ ನೋಡುವುದಕ್ಕೆ ಬಹಳ ಕಸ್ಟಮರ್ಸ್ ಈ ರೆಸ್ಟೋರೆಂಟ್ಗೆ ಬರುತ್ತಾರೆ. ಇನ್ನು ಈ ರೆಸ್ಟೋರೆಂಟ್ ಓನರ್ಗೆ ಟ್ವಿನ್ಸ್ನ ಇಟ್ಟು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಬೇಕು ಎಂಬ ಐಡಿಯಾ ಹೇಗೆ ಬರುತ್ತದೆ ಅಂದರೆ, 1964 ರಷ್ಯಾದಲ್ಲಿ ಬಂದ ಕಿಂಗ್ಡಮ್ ಆಫ್ ಕ್ರೂಕ್ಡ್ ಮಿರರ್ಸ್ ಎಂಬ ಸಿನಿಮಾದಲ್ಲಿ ಸೇಮ್ ಇಂತಹದೇ ಒಂದು ರೆಸ್ಟೋರೆಂಟ್ ಇರುತ್ತದೆ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ 2013 ಟ್ವಿನ್ಸ್ನೊಂದಿಗೆ ರೆಸ್ಟೋರೆಂಟನ್ನು ಓಪನ್ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ನಂಬರ್ ಫೋರ್, ಟಾಯ್ಲೆಟ್ ಥೀಮ್ದ ರೆಸ್ಟೋರೆಂಟ್, ಥೈವಾನ್. ಫ್ರೆಂಡ್ಸ್, ನೀವು ಯಾವಾಗಲಾದರೂ ಅಂದುಕೊಂಡಿದ್ರಾ ಟಾಯ್ಲೆಟ್ನಲ್ಲಿ ಕುಳಿತುಕೊಂಡು ಬಡಿಸಿಕೊಂಡು ತಿನ್ನುತ್ತಾರೆ ಅಂತ? ಊಹೆ ಮಾಡಿಕೊಳ್ಳುವುದಕ್ಕೂ ಕೂಡ ತುಂಬಾ ಗಲೀಜಾಗಿ ಇದೆ ಅಲ್ವಾ? ಆದರೆ ಈ ಪ್ರಪಂಚದಲ್ಲಿಯೇ ಮೊದಲು ಥೈವಾನ್ನಲ್ಲಿ 2011 ಟಾಯ್ಲೆಟ್ ಥೀಮ್ಡ್ ರೆಸ್ಟೋರೆಂಟ್ ಅನ್ನು ಸ್ಟಾರ್ಟ್ ಮಾಡುತ್ತಾರೆ. ಇನ್ನು ಇಲ್ಲಿ ಟಾಯ್ಲೆಟ್ ಶೀಟ್ ಮೇಲೆ ಕುಳಿತುಕೊಂಡು ಟಾಯ್ಲೆಟ್ ಶೀಟ್ ಶೇಪ್ನಲ್ಲಿರುವ ಪ್ಲೇಟ್ ಮೇಲೆ ಫುಡ್ಡನ್ನು ಬಡಿಸಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ತಿನ್ನುತ್ತಾರೆ. ಇನ್ನು ಈ ರೆಸ್ಟೋರೆಂಟ್ನಲ್ಲಿ ಐಸ್ ಕ್ರೀಮ್ ನೋಡುವುದಕ್ಕೆ ತುಂಬ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಇದೇ ನೋಡಿ ಆ ಐಸ್ ಕ್ರೀಮ್, ನಿಜವಾಗ್ಲೂ ಇದು ಐಸ್ ಕ್ರೀಮ್. ಇನ್ನು ಈ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡುವುದಕ್ಕೆ ಕಾರಣ ಏನು ಅಂದರೆ, ತುಂಬ ಮಂದಿ ಅವರ ಲೈಫ್ನಲ್ಲಿ ಕಿಕ್ ಬೇಕು, ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು, ಕ್ರೇಜಿ ಆಗಿರಬೇಕು ಅಂತ ಅಂದುಕೊಳ್ಳುವವರಿಗೋಸ್ಕರ ತುಂಬ ಡಿಫ್ರೆಂಟ್ ಆಗಿ ಆಲೋಚಿಸಿ ಈ ರೆಸ್ಟೋರೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ರೆಸ್ಟೋರೆಂಟ್ ತುಂಬ ಸಕ್ಸಸ್ ಕೂಡ ಆಗುತ್ತದೆ. ನಂತರ ಚೈನಾ, ಜಪಾನ್ನಲ್ಲಿ ಕೂಡ ಇಂತಹ ರೆಸ್ಟೋರೆಂಟನ್ನು ಸ್ಟಾರ್ಟ್ ಮಾಡುತ್ತಾರೆ. ನಂಬರ್ ಫೈವ್, ನೇಕ್ಡ್ ರೆಸ್ಟೋರೆಂಟ್, ಜಪಾನ್. ಜಪಾನ್ನಲ್ಲಿ ಫೇಮಸ್ ಫುಡ್ ಯಾವುದು ಅಂದರೆ ಸುಶಿ. ಇದನ್ನು ಒಂದೊಂದು ರೆಸ್ಟೋರೆಂಟ್ನಲ್ಲಿ ಒಂದೊಂದು ಥರ ಸರ್ವ್ ಮಾಡುತ್ತಾರೆ. ಜಪಾನ್ನಲ್ಲಿರುವ ಒಂದು ರೆಸ್ಟೋರೆಂಟ್ನಲ್ಲಿ ಸುಶಿಯನ್ನು ಹೇಗೆ ಸರ್ವ್ ಮಾಡುತ್ತಾರೆ ಅಂತ ನೋಡಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಪೂರ್ತಿ ಬಟ್ಟೆಗಳು ಹಾಕಿಕೊಂಡಿರದ ಹುಡುಗಿಯ ಬಾಡಿ ಪಾರ್ಟ್ಸ್ ಮೇಲೆ ಸುಶಿಯನ್ನು ಇಟ್ಟು ಸರ್ವ್ ಮಾಡುತ್ತಾರೆ. ಈ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವವರೆಲ್ಲರೂ ಮಾಡೆಲ್ಸೇ ಆಗಿರುತ್ತಾರೆ. ಅವರಿಗೆ ಕೆಲವು ಸಪರೇಟ್ ರೂಲ್ಸ್ ಕೂಡ ಇರುತ್ತವೆ. ಅವು ಏನು ಅಂದರೆ, ಕಸ್ಟಮರ್ ಮಾತನಾಡಿಸಿದರೂ ಕೂಡ ಅವರೊಂದಿಗೆ ಯಾವುದೇ ಕಾರಣಕ್ಕೂ ಮಾತನಾಡಬಾರದು, ಸೈಲೆಂಟ್ ಆಗಿ ಇರಬೇಕು. ಅಷ್ಟೇ ಅಲ್ಲದೆ ಕಸ್ಟಮರ್ ತಿನ್ನುವುದು ಕಂಪ್ಲೀಟ್ ಆಗುವವರೆಗೂ ಅಕ್ಕಪಕ್ಕ ಕದಲಬಾರದು. ಅದು 1 ಗಂಟೆಯಾದರೂ 2 ಗಂಟೆಯಾದರೂ ಕೂಡ ಹಾಗೆಯೇ ಬೊಂಬೆಯ ರೀತಿ ಕದಲದೇ ಇರಬೇಕು. ಇನ್ನು ಈ ಮಾಡೆಲ್ಸ್ಗೆ ಒಂದು ಡೈನಿಂಗ್ಗೆ 120-180 ಪೇ ಮಾಡುತ್ತಾರೆ. ಅಂದರೆ ನಮ್ಮ ಕರೆನ್ಸಿಯಲ್ಲಿ 8-14,000 ಪೇ ಮಾಡುತ್ತಾರೆ. ಇಷ್ಟಕ್ಕೂ ಈ ನೇಕಡ ರೆಸ್ಟೋರೆಂಟ್ ಕಲ್ಚರ್ ಈಗಿನದ್ದು ಅಲ್ಲ, ಸಾಮರೇಸ್ ಕಾಲದಿಂದಲೂ ಇದೆ. ಸಾಮರೇಸ್ ರಾಜರು ಯುದ್ಧದಲ್ಲಿ ಗೆದ್ದಾಗ ಸೆಲೆಬ್ರೇಟ್ ಮಾಡಿಕೊಳ್ಳುವುದಕ್ಕೆ ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಇದು ಆಗಿನಿಂದಲೂ ಕೂಡ ಇದೆ. ಈ ಕಲ್ಚರ್ ತುಂಬ ವರ್ಷಗಳಿಂದಲೂ ಜಪಾನ್ನಲ್ಲಿ ರೂಢಿಯಲ್ಲಿದೆ. ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.
थैंक्स फॉर वॉचिंग।